ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಟೆನ್ಷನ್ ಅಲ್ಲಿದೆ ಇನ್ನೇನ ಮಾಡ್ಲಿ, ಅವಳು ಅವ್ರ ಅಕ್ಕನ ಕರ್ಕೊಂಡು ರೂಮ್ಗೆ ಹೋಗಿದ್ದಾಳೆ. ಏನ್ ಹೇಳ್ಬಿಡ್ತಾಳೆ ಏನಂತ ಟೆನ್ಷನ್ ಅಲ್ಲಿ ಒದ್ದಾಡ್ ಪ್ರಾಣ ಹೋಗ್ತಿದೆ ನನ್ಗೆ. ಅಮ್ಮ, ಅವಳು ಏನಾದ್ರು ಮದ್ವೆ ವಿಚಾರ ಹೇಳಿದ್ಲು ಅನ್ಕೋ, ಮನೆ ಹತ್ಕೊಂಡಿರೋದ್ ಗ್ಯಾರಂಟಿ. ಬಾಯ್, ಹಂಚ್ಕೊಂಡಿರೋ ಎಲ್ಲ ಒಟ್ಟಿಗೆ ಅಟ್ಕಾಯಿಸ್ಕೊಂತ ಇದಾರೆ. ಅಮ್ಮ, ನಾನು ಅಪ್ಪ ಶಿವಪುರಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಊರ್ ಮನೆ ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ನೀನ್ ಯಾಕೆ ಶಿವಪುರಕ್ಕೆ ಹೋಗ್ತಿದ್ಯಾ ಅಂತ. ಒಂದ್ಸಲ ಆ ದರಿದ್ರ ಕೊಂಪೆಗೆ ಹೋಗಿದ್ದಕ್ಕೆ ಈಗ ಅನ್ಭವಿಸ್ತಾರ ನೋವು ಸಂತ ಸಾಲ್ತಾ ಇಲ್ವಾ? ಇನ್ನೇನ ಅಪ್ಪಾದ ಹೊತ್ಕೊಂಡು ಬರ್ಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದೀಯ ನೀನು? ಅಮ್ಮ, ನಾವು ಶಿವಪುರಕ್ಕೆ ಹೋಗ್ತಾ ಇರೋದು ಅಪ್ಪಾದ ಹೊರಕ್ಕಲ್ಲಮ್ಮ. ನಮ್ಮ ಯಜಮಾನ್ರ ಮೇಲೆ ಬಂದಿರೋ ಅಪ್ಪಾದನ ದೂರ ಮಾಡೋ ದಾರಿ ಹುಡುಕೋದಕ್ಕೆ. ಅದು ಬೆಂಗಾಡು ಊರ್ಬಿಳ, ಅಲ್ಲಿ ಯಾವ ದಾರಿ ಸಿಗುತ್ತೆ ನಿಮ್ಗೆ? ಅಮ್ಮ, ಶಿವಪುರಕ್ಕೆ ಹೋಗಿ ತಾತಾಜಿ ಸಹಾಯ ತಗೊಂಡು ಕಂಪ್ಲೇಂಟ್ ಕೊಟ್ಟಿರೋ ಚಂದ್ರಾಜಣ್ಣನ ಹೆಂಡತಿ ಹತ್ರ ಕಂಪ್ಲೇಂಟ್ ನಾವು ವಾಪಸ್ ತಗ್ಸೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ, ಒಳ್ಳೆ ಮನಸ್ಸಿಂದ ಕಳಿಸ್ಕೊಡಿ, ಈ ಸಲ ಎಲ್ಲ ಒಳ್ಳೇದೇ ಆಗುತ್ತೆ. ಬೇಡ ಬೇಡ, ನೀನಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು, ಅದು ನನ್ಗೆ ಇಷ್ಟ ಆಗಲ್ಲ. ಆ ಊರವ್ರು ಯಾರು ಒಳ್ಳೆಯವರಲ್ಲ, ಅವ್ರ ಸಹಾಯ ನಮಗೆ ಬೇಕಾಗಿಲ್ಲ. ಊರ್ಮಿಳ ರಾಜೇಶ್ವರಿ, ನಮ್ಗೆ ನಮ್ಮ ಮಗ ಮನೆಗೆ ಬರೋದು ಮುಖ್ಯನಾ ಅಥವಾ ಆ ಊರು ಜನ ನಮ್ಮ ಪ್ರತಿಷ್ಠೆ ಮುಖ್ಯನಾ? ನನಗೆ ಎಲ್ಲಾನು ಮುಖ್ಯನೇ. ನೋಡು ಊರ್ಮಿಳ, ಸಾಮ್ರಾಟ್ನ ಬಿಡಿಸ್ಕೊಂಡು ಬರಲೇಬೇಕು ಅನ್ನೋ ಹಠಕ್ಕೆ ಏನೋ ಮಾಡಕ್ ಹೋಗಿ ಇನ್ನೇನೋ ಎಡವಟ್ ಮಾಡ್ಕೋಬೇಡ. ಈಗಲೂ ಹೇಳ್ತಾ ಇದ್ದೀನಿ, ನಾನಿದ್ದೀನಿ, ನಾನೆಲ್ಲ ಸರಿ ಮಾಡ್ತೀನಿ. ನೀನು ನಿನ್ನ ಪಾಡಿಗೆ ಮನೇಲೇ ಎಲ್ಲೂ ಹೋಗ್ಬೇಡ. ಅಮ್ಮ, ದಯವಿಟ್ಟು ನನ್ನ ತಡಿಬೇಡಿ. ಅಮ್ಮ, ಶಿವಪುರಕ್ಕೆ ಹೋಗೋದ್ರಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನಾನು ಹೋಗ್ಬರ್ತೀನಮ್ಮ. ಊರ್ಮಿಳ ರಾಜೇಶ್ವರಿ, ನಿನ್ ದಾರಿ ನಿಂದು, ಊರ್ಮಿಳ ದಾರಿ ಊರ್ಮಿಳ. ಅದು ನಿಮ್ಗೆ ತಲೆ ಕಟ್ಟಿ. ನಿನ್ನ ಪ್ರಯತ್ನದಲ್ಲಿ ನಿನಗೆ ಹೇಗೆ ನಂಬಿಕೆ ಇದೆಯೋ ಅವಳ ಪ್ರಯತ್ನದಲ್ಲಿ ಅವಳಿಗೂ ಅಷ್ಟೇ ನಂಬಿಕೆ ಇದೆ. ಆ ನಂಬಿಕೆನ ನೀನ್ ಪ್ರಶ್ನೆ ಮಾಡ್ಬೇಡ, ಅವಳನ್ನ ಹೋಗೋದಕ್ ಬಿಡು. ನಿಮ್ಗೆ ತಲೆ ಕೆಟ್ಟಿದ್ಯಾ? ಊರ್ಮಿಳ, ನೀವು ಹೊರಡಿ, ಲೇಟ್ ಆಗುತ್ತೆ. ಅಲ್ಲ ರೀ ಊರ್ಮಿಳ, ಹೊರಡಮ್ಮ. ಸರಿ ಅಪ್ಪ. ಏಯ್ ಸೂರಪ್ಪ, ನಿನಗ್ ಹೆಂಡತಿ ಮೇಲಿನ ನಂಬಿಕೆಗಿಂತ ಸೊಸೆ ಮೇಲಿನ ನಂಬಿಕೆನೆ ದೊಡ್ಡದಾಗೋಯ್ತಲ್ಲ. ಶಿವಪುರಕ್ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದ್ದು ನೀನ್ ಅವಳನ್ನ ಕಳಿಸ್ಕೊಡ್ತೀಯ ಅಂದ್ರೆ ಮೆಚ್ಚಲೇಬೇಕು ನಿನ್ ಧೈರ್ಯನ. ಇರ್ಲಿ ಇರ್ಲಿ, ಏನೋ ಹೇಳ್ತಾರಲ್ಲ, ಕೇಡ್ಗಾಲಕ್ಕೆ ಕತ್ತೆ ಮೊಟ್ಟೆ ಇಡ್ತಂತೆ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಸಮಯ ನೋಡಿಕೊಂಡು ಸರಿಯಾದ ಉತ್ತರ ಕೊಡ್ತೀನಿ. ಹರಿ ಓಂ. ಏನಮ್ಮ ರಾಜೇಶ್ವರಿ, ಇಷ್ಟು ತಡವಾಗಿ ಫೋನ್ ಮಾಡ್ತಾ ಇದ್ದೀರಾ? ಮದುವೆ ಮುಗಿದು ಇಷ್ಟೊತ್ತಾದ್ಮೇಲೆ ಈ ಪಂಡಿತರ ನೆನಪಾದ್ರ? ಕ್ಷಮಿಸಿ ಪಂಡಿತರೆ, ನಾನು ನಿಮಗೆ ತಡವಾಗಿ ಫೋನ್ ಮಾಡ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಿಮಗೆ ಫೋನ್ ಮಾಡೋದಕ್ಕೆ ನನ್ನ ಮನ್ಸು ಹೋಗ್ತಾ ಇಲ್ಲ. ಕಾರಣ ಪಂಡಿತರೆ, ಮದುವೆನೇ ನಡೀಲಿಲ್ಲ. ಆ ವಿಚಾರನ ನಿಮಗೆ ನಾನು ಹೇಗೆ ಹೇಳಿ ಹೇಳಿ? ಏನಮ್ಮ ಹೇಳ್ತಾ ಇದ್ದೀರಾ, ಯಾಕೆ ಏನಾಯ್ತು? ಪಂಡಿತರೆ, ನಾನು ನಿಮ್ಮ ಮಾತನ್ನ ಕೇಳಬೇಕಾಗಿತ್ತು. ಮೊದಲು ಸಾಮ್ರಾಟ್ನ ಈ ಮದುವೆಗೆ ಒಪ್ಪಿಸಿ ಆಮೇಲೆ ತುಳಸಿನಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು. ಅವನು ನನ್ನ ಮಗ, ನಾನು ಹಾಕಿದ ಗೆರೆನ ದಾಟಲ್ಲ ಅನ್ನೋ ನಂಬಿಕೆಯಲ್ಲಿ ಅಲ್ಲಿ ಹೋದೆ. ದುರಂತ ಏನಂದರೆ, ನಾನು ಜೈಲಲ್ಲಿ ಬೇಕಾದರೆ ಇದ್ಬಿಡ್ತೀನಿ, ಆದರೆ ನನಗೆ ಮದುವೆನೇ ಬೇಡ ಅಂತ ಹೇಳಿಬಿಟ್ಟ ಸಾಮ್ರಾಟ್. ನನಗೆ ಅನ್ನಿಸ್ತಾ ಇದೆ ಅವನ ಮನಸ್ಸಲ್ಲಿ ಊರ್ಮಿಳದ ಮೇಲೆ ಒಲವು ಚಿಗುರೊಡಿತಾ ಇರಬೇಕು, ಅಥವಾ ಅವನು ಎಲ್ಲೋ ಒಂದು ಕಡೆ ನೀವು ಮಾಡದೆ ಬಿಟ್ಟಿರೋ ಶಾಸ್ತ್ರದಿಂದಾಗಿ ತಾಳ ತಪ್ಪಿರೋ ಸಂಗೀತದಂತಾಗಿದ್ದಾನೆ. ಮುಂದೆ ನೀವು ಜಾಗ್ರತೆಯಿಂದ ಇರಿ. ನಾನು ಏನು ಮಾಡಲಿ ಹೇಳಿ ಪಂಡಿತರೆ?
ಎಷ್ಟೇ ಜಾಗ್ರತೆಯಿಂದ ಹೆಜ್ಜೆ ಇಟ್ರು ಎಡವದು ತಪ್ಪನೇ ಇಲ್ಲ. ಒಂದು ಸಲ ಎಡವುದ್ರೆ ಅದು ತಪ್ಪಲ್ಲ ತಾಯಿ. ಅದೇ ಪದೇ ಪದೇ ಎಡವಿರೋ ಜಾಗದಲ್ಲಿ ಎಡುತ್ತಾ ಹೋದ್ರೆ ಆಗ ಖಂಡಿತ ನಿಮ್ಮದೇ ತಪ್ಪಾಗಿರುತ್ತೆ. ಮೊದಲು ದಾರಿ ಬದಲಾಯಿಸಿ, ಇಲ್ಲ ನಿಮ್ಮ ಯೋಜನೆ ಬದಲಾಯಿಸಿ. ನನಗೇನು ತೋರಿಸ್ತಿಲ್ಲ ಪಂಡಿತರೆ. ಯಾಕೋ ಸಮಸ್ಯೆಗಳೆಲ್ಲ ನನ್ನ ಕುತ್ತಿಗೆಗೆ ಸುತ್ತಕೊಳ್ತಾ ಇದೆ ಅನ್ಸುತ್ತೆ. ಈಗ ನೋಡಿದ್ರೆ ಆ ಊರ್ ಮೇಳ ಬೇರೆ, ನಾನು ಬೇಡ ಬೇಡ ಅಂತ ಹೇಳಿದ್ರು ಶಿವಪುರಕ್ಕೆ ಹೋಗಿದ್ದಾಳೆ. ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಪಂಡಿತರೆ. ಅಲ್ಲೋಗಿ ಅವಳು ನನ್ನ ಜನಗಳನ್ನ ಭೇಟಿ ಮಾಡಿದ್ರೆ, ನಮ್ಮ ಕಥೆನ ಕೇಳಿದ್ರೆ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಈಗಲೇ ಸಮಸ್ಯೆಗಳು ಹತ್ತಿ ಉರಿತಾ ಇದೆ. ನನ್ನ ಮಗ ಪೊಲೀಸ್ ಸ್ಟೇಷನಲ್ಲಿ ಕಂಬಿಗಳ ಹಿಂದೆ ಇದ್ದಾನಲ್ಲ ಅಂತ ನಾನು ದಿನದ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೊರಗ್ತಾ ಇದ್ದೀನಿ. ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ನೀವು ನಿಮ್ಮ ಪಾಡಿಗೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋಗಿ, ಎಲ್ಲ ಸರಿ ಹೋಗುತ್ತೆ. ಹಾಗಲ್ಲ ಪಂಡಿತರೆ, ಊರ್ಮಿಳ ಹೋಗಿರೋದು. ಯೋಚನೆ ಮಾಡಬೇಡಿ ಅಂತ ಹೇಳದ್ನಲ್ಲ, ಆಕೆಯಿಂದನೂ ಏನೂ ಆಗೋದಿಲ್ಲ. ಮೊದಲು ನಿಮ್ಮ ದಾರಿ ಸರಿ ಮಾಡಿಕೊಂಡು ನಾನು ಹೇಳಿದಂಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ನಾನು ಹೇಳಿದ ಕೆಲಸ ಮಾಡಿ. ಇಲ್ಲದೆ ಹೋದರೆ ಸಮಸ್ಯೆಯಲ್ಲಿ ಸಿಗಾಕೊಳ್ತೀರ. ಸರಿ ಪಂಡಿತರೆ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗ ನನ್ನ ಮನೆಗೆ ಬರಬೇಕಷ್ಟೇ. ಅದಕ್ಕೇನು ಮಾಡಬೇಕೋ ನಾನು ಆ ಪ್ಲ್ಯಾನ್ ಮಾಡ್ತೀನಿ. ಅವನು ಬರಬೇಕು ಅಂದರೆ ನಿಮಗೆ ಆಯ್ಕೆಗಳಿಲ್ಲ. ಅವನಿಗೆ ಎರಡನೇ ಮದುವೆ ಆಗಲೇಬೇಕು. ಬಾಯಿ ಮುಚ್ಕೊಂಡಿರ್ಬೇಕು. ಅದನ್ನ ಬಿಟ್ಟು ಅವತಾರ ಮಾಡಿಕೊಂಡು ಬಾಯಿ ಬಿಟ್ಟೆ ಅಂತ ತಿಳ್ಕೋ, ಇಬ್ರು ಕಥೆನೂ ಬೇರೆ ಆಗುತ್ತೆ. ಬರೀ ನೀವು ಈ ರೀತಿ ನಮ್ಮನ್ನ ಹೆದರ್ಸೋದು, ಆಸೆ ಹುಟ್ಟಿಸೋದೆ ಆಗೋಯ್ತು. ನಾನೇ ನೀವು ವಿಷಯ ಯಾರಿಗೂ ಹೇಳಲ್ಲ, ಆದರೆ ನೀವು ಮಾಡಿದ ಕೆಲಸಕ್ಕೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಮಾನ ಮರ್ಯಾದೆ ಇರೋರು ಈ ಮಾತು ಹೇಳಿದ್ರೆ ಒಪ್ಕೋಬೋದು, ಆದರೆ ನೀನೀ ಮಾತು ಹೇಳಿದ್ರೆ ಹೇಗೆ ಸುಭದ್ರ? ಏನೋ ದೊಡ್ಡ ರಾವ್ ಬಹದ್ದೂರ್ ವಂಶದವಳ ಥರ ಆಡಬೇಡ ನೀನು. ನಿನ್ನ ಜೀವನ ಉದ್ಧಾರ ಆಗಲಿ ಅಂತ ನಾನು ಪ್ರಯತ್ನ ಪಟ್ಟೆ, ಆದರೆ ದುರಂತ ಏನು ಗೊತ್ತಾ ಸುಭದ್ರ? ನಿನ್ನ ಹಣೆ ಬರಹ, ನಿನ್ನ ಮಗಳ ಹಣೆ ಬರಹ, ಇಬ್ಬರ ಹಣೆ ಬರಹನೂ ಸರಿಯಿಲ್ಲ. ಅದಕ್ಕೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ಏನೂ ಆಗ್ತಾ ಇಲ್ಲ. ಅದೇನೋ ಹೇಳ್ತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದರು ಮೊಣಕಾಲುದ್ದ ನೀರು ಅಂತ. ಬಹುಶಃ ನಿನ್ನನ್ನು ನೋಡಿನೇ ಈ ಗಾದೆ ಮಾಡಿದ್ರು ಅಂತ ಅನ್ಸುತ್ತೆ. ನೋಡು ಸುಭದ್ರ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡೋದು ಮಾತಾಡೋದು ಮಾಡಬೇಡ. ಸರಿ, ನಿನಗೊಂದು ಮಾತು ಹೇಳ ಸುಭದ್ರ. ಹೇಳಿ. ನಿಂದು ಯಾವುದೋ ಲತ್ತೆ ನಕ್ಷತ್ರ ಇರಬೇಕು ಅಂತ ಕಾಣುತ್ತೆ. ನಿನ್ನ ಸಹವಾಸ ಮಾಡಿ ನಾವು ಕೈ ಹಾಕಿದ ಯಾವ ಕೆಲಸನೂ ಆಗ್ತಾ ಇಲ್ಲ ನೋಡಿ. ಎಲ್ಲ ನಮ್ಮ ಹಣೆ ಬರಹ. ಅಮ್ಮ, ನಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ.
ನಾವೇನ್ ಹಾಗಲ್ಲ. ನೀನು ಏನು ಎತ್ತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಬೇಕಿದ್ರೆ ಒಂದಷ್ಟು ದುಡ್ಡು ಬಿಸಾಕ್ತೀನಿ, ಅದನ್ನ ತಗೊಂಡು ನಾಳೆನೋ ನಾಡಿದ್ದು ಜಾಗ ಖಾಲಿ ಮಾಡ್ತಾರ. ಅಮ್ಮ ಅಮ್ಮ ಅಮ್ಮ, ನನ್ನ ಮಾತು ಕೇಳಿ. ಏನು ಹೆಂಗಸಪ್ಪ ಇವಳು, ಇವಳು ಹೇಳ್ದಂಗೆ ಎಲ್ಲ ಆಗ್ಬಿಡ್ಬೇಕು. ಹ್ಞೂ, ಅಟ್ಲೀಸ್ಟ್ ದುಡ್ಡಾದರೂ ಜಾಸ್ತಿ ವಸೂಲಿ ಮಾಡೋಣ. ರೀ ಪಾಪ ರೀ ಊರ್ಮಿಳ, ನಮ್ಮ ಕಾರಣಕ್ಕೆ ಎಷ್ಟು ನೋವು ತಿನ್ನೋ ಹಾಗಾಯ್ತು. ನಿನ್ನ ಮಾತು ನಿಜ, ನನಗೂ ಆ ನೋವು ಕಾಡ್ತಾ ಇದೆ. ನಾವು ಅವ್ರನ್ನ ಊರಿಗೆ ಕರೀದೆ ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹಬ್ಬಕ್ಕೆ ಅಂತ ಊರಿಗೆ ಬಂದರು, ನೋವಿನಲ್ಲಿ ಊರು ಬಿಡಬೇಕಾಯ್ತು. ಅಷ್ಟೇ ಆದರೆ ಪರವಾಗಿಲ್ಲ ರೀ ಸಾಮ್ರಾಟು, ಅಪರಾಧಿ ಅಂತ ಕರೆಸ್ಕೊಳ್ಳೋ ಹಾಗಾಯ್ತು. ಅವನು ಅರೆಸ್ಟ್ ಆಗೋ ಥರ ಆಗೋಯ್ತು. ಏನು ಅಂದರೆ ಸಾಮ್ರಾಟನ ಬಿಡಿಸೋದಕ್ಕೆ ಬೇರೆ ದಾರಿನೇ ಇಲ್ವಾ? ನೀವು ಮನ್ಸು ಮಾಡಿದ್ರೆ ದಾರಿ ತಾನಾಗೆ ಹುಟ್ಕೊಳ್ಳುತ್ತಜ್ಜಿ. ಊರ್ಮಿಳ, ಇದೇನಮ್ಮ ದಿಢೀರಂತ ನಮ್ಮೂರಿಗೆ ಬಂದ್ಬಿಟ್ಟೆ? ಬರಲೇಬೇಕಲ್ವಾ ಅಜ್ಜಿ, ಬರದೆ ಯಾವ ಕೆಲಸನೂ ಆಗಲ್ಲ. ಏನು ಹೇಳ್ತಾ ಇದೆಯಮ್ಮ ನೀನು? ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕಾಗಿತ್ತು. ನೀವು ಮಾಡ್ತೀನಿ ಅಂತಂದರೆ ನಾನು ಹೇಳ್ತೀನಿ. ನೀನು ನಮ್ಮ ಮಗಳಿದ್ದಾಗೆ ನಮ್ಮಿಂದ ನಿನಗೇನೇ ಉಪಕಾರ ಆಗಬೇಕಾಗಿದ್ದರು ಹೇಳಮ್ಮ, ಮಾಡ್ತೀವಿ. ಹೇಳಮ್ಮ ಏನು ಮಾಡ್ಬೇಕು ನಾವು? ತಾತ, ಸಾಮ್ರಾಟ್ ಅವರೇ ತನ್ನ ಗಂಡ ಚೆನ್ನನ್ನ ಕೊಲೆ ಮಾಡಿರೋದು ಅಂತ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನ ಅವ್ರು ವಾಪಸ್ ತಗೋಬೇಕು. ಹಾಗಾದ್ರೆ ಮಾತ್ರ ನನ್ನ ಗಂಡ ಸಾಮ್ರಾಟ್ ಸ್ಟೇಷನಿಂದ ಬಿಡುಗಡೆ ಆಗ್ತಾರೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ. ಒಂದ್ಸಲ ಪೊಲೀಸ್ನವ್ರು ಏನಾದರೂ ಈ ಕೇಸ್ನ ಕೋರ್ಟಿಗೆ ತಗೊಂಡೋದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಸಾಮ್ರಾಟ್ ಅವ್ರನ್ನ ಬಿಡಿಸ್ಕೊಂಡು ಬರೋದಕ್ಕಾಗಲ್ಲ. ಈಗೇನು ಚೆನ್ನನ್ ಹೆಂಡತಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ನಾನು ಮಾಡಬೇಕು, ಅಷ್ಟೇ ತಾನೆ? ಅಷ್ಟೇ, ಆದರೆ ಅವ್ರು ಒಪ್ತಾ ಇಲ್ಲ. ಇಡೀ ಊರೇ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ ಅಂತ ಮಾವ ಹೇಳ್ತಾ ಇದ್ರು. ದಯವಿಟ್ಟು ನೀವು ಒಂದ್ಸಲ ಅವ್ರ ಹತ್ರ ಮಾತಾಡಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡ್ಬೋದಾ? ನೀನು ಇಷ್ಟು ಕೇಳ್ಕೋಬೇಕ ತಾಯಿ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರಿಂದ ಸಾಮ್ರಾಟ್ ಹೊರಗಡೆ ಬರ್ತಾನೆ ಅನ್ನೋದಾದ್ರೆ ನಾನು ಏನಾದರೂ ಮಾಡಿ ಆ ಯಮ್ಮನ್ನ ಒಪ್ಪಿಸ್ತೀನಿ. ಕಂಪ್ಲೇಂಟು ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀನಿ. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ತಾತ. ನಮ್ಮಿಂದ ಆಗಿರೋ ತಪ್ಪು ಸರಿ ಮಾಡ್ಕೊಳ್ಳೋದು ಉಪಕಾರ ಆಗಲ್ಲ ತಾಯಿ, ಜವಾಬ್ದಾರಿ ಆಗತ್ತೆ. ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ನಾನು ಆ ಚೆನ್ನನ್ ಹೆಂಡತಿನ ಇಲ್ಲಿಗೆ ಕರೆಸಿ ನಿಮ್ಮ ಎದುರುಗಡೆನೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಕೆ ಒಪ್ಪಿಸ್ತೀನಿ. ಅಷ್ಟು ಮಾಡಿ ತಾತ, ನಾನು ನಿಮ್ಗೆ ಋಣಿಯಾಗಿರ್ತೀನಿ. ನೀನು ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡಬೇಡಮ್ಮ, ನೀನು ನಮ್ಮನೆ ಹುಡುಗಿ, ನಮ್ಮನೆ ಹುಡುಗಿ ಜೀವನನ ಸರಿ ಮಾಡೋದು ನಮ್ಮ ಜವಾಬ್ದಾರಿ, ಆ ಕೆಲಸ ನಾನು ಮಾಡ್ತೀನಮ್ಮ. ಹೆಂಡತಿ ಏನೇ ಇದು, ಹಗಲ ತಲೆ ಚಿಲ್ಕ ಆಗ್ತಿದ್ಯಾ? ಅಲ್ಲ, ಮನೇನೆ ಹತ್ಕೊಂಡು ಉರಿತಿರುವಾಗ ನೀನಿಷ್ಟು ರೊಮ್ಯಾಂಟಿಕ್ ಆಗಿದ್ರೆ ಹೇಗೆ ಅಂತ ಫೀಲು. ನೀವು ಬದುಕಿರೋದೇ ಆ ಒಂದ್ ಕೆಲ್ಸಕ್ಕ? ಗಂಡ ಹೆಂಡತಿ ಮಧ್ಯ ಅದೊಂದ್ ಕೆಲ್ಸ ಬಿಟ್ರೆ ಮಾತಾಡಕ್ ಇನ್ನೇನಿರಲ್ವಾ? ಸರಿ ಸರಿ, ನೀನೀಗ ಮಾತಾಡಕ್ ಬಂದ್ಯಾ? ಇಲ್ಲ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳಕ್ ಬಂದ. ಏನ್ ಹೇಳ್ತಿದ್ಯ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ನನಗೆ ಅತ್ತೆ ಮತ್ತೆ ನೀವು ಮಾಡಿರೋ ಪ್ಲಾನ್ ಎಲ್ಲ ಗೊತ್ತಾಯ್ತು. ಹ
ನಿನ್ಗೇನೆ ಗೊತ್ತಾಯ್ತು? ಯಾರಿಗೂ ಅವ್ರ ಬಟ್ಟೆ ಮುಟ್ಟಕ್ಕೂ ಅವಕಾಶ ಕೊಡ್ದಿರೋ ಅತ್ತೆ ಯಾಕೆ ಅವ್ರ ಸೀರೆನ ಒಡವೆನ ತುಳಸಿಗೆ ಕೊಟ್ರು ಅಂತ ಗೊತ್ತಾಯ್ತು. ನೀವ್ಯಾಕೆ ತಾಯಿ ಮಗ ಮುಂದೆ ಹೋದ್ರಿ, ಆಮೇಲೆ ತುಳಸಿ ಅವ್ರ ಅಮ್ಮ ಹಿಂದೆ ಯಾಕೆ ಬಂದ್ರು ಅಂತ ನನಗೆ ಗೊತ್ತಾಯ್ತು. ಆಮೇಲೆ ತುಳಸಿನ ನಮ್ಮ ಸಾಮ್ರಾಜ್ಯ ಜೊತೆ ಮದುವೆ ಮಾಡ್ಸಕ್ ಕರ್ಕೊಂಡು ಹೋಗಿದ್ವಿ ಅನ್ನೋ ಸತ್ಯನೂ ನಿಂಗೆ ಗೊತ್ತಾಗಿದೆ. ಹಾಗೆ ಸಾಮ್ರಾಟು ಮದ್ವೆಗೆ ಒಪ್ಪದೆ ಮದ್ವೆನು ನಿಂತೋಗಿದೆ ಅನ್ನೋ ಸತ್ಯನೂ ನಿಂಗೆ ಗೊತ್ತಾಗಿದೆ ಅಲ್ವಾ? ಇಲ್ಲ, ಇಷ್ಟೆಲ್ಲ ನಂಗೆ ಗೊತ್ತಿರಲಿಲ್ಲ. ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ಯಜಮಾನ್ರೆ, ಏನೋ ಬರೋಕೆ ಹೇಳಿದ್ರಂತೆ. ನಾನು ನಿಮ್ಮ ಮಟ್ಟಿ ತಗೋ ಹೋಗಿದ್ದೆ. ಅವ್ರು ಹೇಳಿದ್ರು ಇಲ್ಲಿ ತೋಟದ ಮನೆಗಿದ್ದೀರಾ ಅಂತ. ರತ್ನ, ಬಂದ್ಯಾ? ಸರಿ, ವಿಷಯ ಏನು ಅಂತ ಹೇಳಿದ್ರೆ ನಾನು ಕೇಳ್ಕೊಂಡು ಹೊರಟುಬಿಡ್ತೀನಿ. ಹೊಸಿ ಕೆಲಸ ಅದು. ಏನು ಅಂತ ಎಲ್ಲ ನಾನೇ ಹೇಳ್ಬೇಕಾರತ್ನಮ್ಮ. ನಾನು ನಿನಗೆಲ್ಲ ವಿಷಯನೂ ಬಿಡಿಸಿ ಹೇಳಬೇಕಾಗಿಲ್ಲ ರತ್ನ. ನಾನು ನಿನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅಂತ ಈಗಾಗಲೇ ನಿಂಗೆ ಗೊತ್ತಾಗಿರುತ್ತೆ. ನೋಡಮ್ಮ, ಊರ್ಮಿಳ ಸಾಮ್ರಾಟು ನಮ್ಮನೆ ಮಕ್ಕಳು. ಅವ್ರಿಗೆ ನೋವಾದರೆ, ಅವಮಾನ ಆದರೆ ಆ ಬಿಸಿ ನಮಗೂ ತಟ್ಟುತ್ತೆ. ಅದಕ್ಕೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಕ್ ಕರೆಸಿದ್ದೀರಾ ಅಲ್ವಾ? ಹೌದು. ಯಜಮಾನ್ರೆ, ನೀವು ಏನೇ ಹೇಳಿ, ನಾನು ಯಾವ ಖುಷಿ ಕಂಪ್ಲೇಂಟ್ ವಾಪಸ್ ತಗೋಬೇಕು? ನನ್ನ ಮನೆಗೆ ಬಂದು ನನ್ನ ಗಂಡನ ಸಾಮ್ರಾಟ್ ಕೈ ಮಾಡ್ದ ಅಂತ ನನ್ನ ಕಂಪ್ಲೇಂಟ್ ವಾಪಸ್ ತಗೋಬೇಕಾ? ಅಥವಾ ನನ್ನ ಗಂಡನ ಕೊಂದು ನನ್ನ ಬಾಳ ಕೊಳ್ಳಿ ಇಟ್ಟ ಅಂತ ನನಗೆ ಕಂಪ್ಲೇಂಟ್ ವಾಪಸ್ ತಗೋಬೇಕಾ? ನೀವೇ ಹೇಳಿ. ರತ್ನ, ಸಾಮ್ರಾಟ್ ನಿನ್ನ ಗಂಡನ ಕೊಲೆ ಮಾಡಿಲ್ವೇ? ಸತ್ಯ ನಿನಗೆ ಗೊತ್ತಾಕ? ಅವರು ಗೊತ್ತಿಲ್ಲ ಬಿಡಿ. ನಿಮಗೂ ಗೊತ್ತಿದ್ಯಾ ನನ್ನ ಗಂಡ ಕೊಲೆ ಮಾಡಿದ್ನ? ನೀವು ಕಣ್ಣಾರೆ ನೋಡಿದ್ದೀರಾ? ನನ್ನ ಮನೇಲಿ ನಿಂತು ನನ್ನ ಗಂಡನ ಕುತ್ಕೆ ಪಟ್ಟಿ ಹಿಡಿದು ನಿನ್ ಕೊಂದು ಬಿಡ್ತೀನಿ ಅಂತ ಹೇಳಿದ್ನಲ್ಲ ನಿನ್ ಗಂಡ. ಹೇಳಿದ ತಕ್ಷಣನೇ ಕೊಲೆ ಮಾಡ್ಬಿಡ್ತಾರಮ್ಮ. ನಿಮ್ಮ ಗಂಡ ಪ್ರಾಣ ತೆಗಿಯೋರಲ್ಲ, ಪ್ರಾಣ ಉಳಿಸೋರು. ತಗ್ದಿದನಲ್ಲಮ್ಮ ಪ್ರಾಣನ. ಪ್ರಾಣ ತೆಗೆದು ಮನುಷ್ಯತ್ವ ಇಲ್ಲದೆ ಮರಕ್ಕೆ ನೇಣಾಕಿದನಲ್ಲ. ತಾಯಿ, ನಿನ್ನ ಗಂಡನ ಹತ್ರ ನಮ್ಮ ಅಳಿಯಂದ್ರು ಮಾಡೋ ಜಗಳ ನೋಡಿ ಯಾರೋ ಬೇಕು ಅಂತ ಈ ಆರೋಪನ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ನಮ್ಮ ಅಳಿಯಂದ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ನಾನು ಒಪ್ಕೋತೀನಿ. ಆದರೆ ಕೊಲೆ ಮಾಡುವಷ್ಟು ಕಟುಕ ಅಲ್ಲಮ್ಮ. ದಯವಿಟ್ಟು ನೀವು ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳಿ ತಾಯಿ. ನೋಡಮ್ಮ ರತ್ನ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆದರೆ ಅದು ತಪ್ಪಲ್ಲ. ಆದರೆ ತಪ್ಪೇ ಮಾಡಿಲ್ದವ್ರಿಗೆ ಶಿಕ್ಷೆ ಆದರೆ ಆ ದೇವರು ನಮ್ಮನ್ನು ಕ್ಷಮಿಸ್ತಾನ ಹೇಳು? ನಿನ್ನಿಂದ ಒಂದು ಬಾಳು ಹಾಳಾಗ್ತಿದೆ, ತಪ್ಪಾಗೋದು ಬೇಡ. ದಯವಿಟ್ಟು ಕಂಪ್ಲೇಂಟು ವಾಪಸ್ ತಗೊಳಮ್ಮ. ನೀವೇನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ನನಗೆ ಕಂಪ್ಲೇಂಟ್ ಮಾತ್ರ ವಾಪಸ್ ತಗೊಳಕ್ಕಿಲ್ಲ.